ಸರ್ವೋದಯ ಶಿಕ್ಷಣ ಸಂಸ್ಥೆಯ ಸರ್ವೋದಯ ಕಾಂಪಿಟೇಷನ್ ಸ್ಕೂಲ್ ಆಶ್ರಯದಲ್ಲಿ ನಡೆಯುವ ನವೋದಯ ತರಬೇತಿಯ 5ನೇ ವರ್ಗದ ಮಕ್ಕಳ ಬೀಳ್ಕೊಡುವ ಸಮಾರಂಭ ಹಾಗೂ ಸೈನಿಕ ನವೋದಯ ಹಾಗೂ ಆಳ್ವಾಸ್ ಮೂಡಬಿದರೆ ಶಾಲೆಗೆ ಆಯ್ಕೆಯಾದ ಮಕ್ಕಳ ಸತ್ಕಾರ ಸಮಾರಂಭ ಇಲ್ಲಿನ ವಿದ್ಯಾನಗರದ ಮಾಳಿ ಸಮಾಜದ ಕಲ್ಯಾಣ ಮಂಟಪದಲ್ಲಿ ನಡೆಯಿತು। ಸಮಾರಂಭದ ಅಧ್ಯಕ್ಷತೆ ವಹಿಸಿದ ನ್ಯಾಯವಾದಿ ಎಸ್ಎಂ ಚೌಗಲ ಅವರು ಮಕ್ಕಳು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅತಿ ಹೆಚ್ಚಿನ ಜ್ಞಾನ ಸಂಪಾದಿಸುವುದು ಬಹಳ ಮುಖ್ಯ। ಅಂತಹ ಹೆಚ್ಚಿನ ಜ್ಞಾನ ಸಿಗುವುದು ಇಂತಹ ತರಬೇತಿ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ। ಆ ನಿಟ್ಟಿನಲ್ಲಿ ಸರ್ವೋದಯ ಶಿಕ್ಷಣ ಸಂಸ್ಥೆ ಮಹತ್ತರ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು। ಅವರ ದೇಹ ಇದೆ ಇದೆ ಅವರು ಎಷ್ಟು ಪ್ರೀತಿ ಭಾವವಾಗಿ ಅದನ್ನ ಕಲಿಸ್ತಾ ಇದ್ದಾರೆ ಅದು ಬಹಳ ಮುಖ್ಯ। ನೀವು ವಿದ್ಯಾರ್ಥಿಗಳು ಒಂದು ಮಗುವಿಗೆ ಯಾವ ರೀತಿ ಹೇಳಬೇಕು ಯಾವ ರೀತಿ ಕನ್ವಿನ್ಸ್ ಮಾಡೋದು ದೊಡ್ಡ ಕಷ್ಟ। ಈ ನಮ್ಮ ಮಕ್ಕಳಿಗೆ ನಾವು ಕಲಿಸಕ್ಕೆ ಆಗೋದಿಲ್ಲ। ನಾನು ಲೆಕ್ಚರ್ ಪ್ರೊಫೆಸರ್ ಇದ್ದೆ ಮೊದಲು ಬರೋಕ್ಕಿಂತ ಮೊದಲು ನಮ್ಮ ಮಿಸ್ಸಸ್ ಪ್ರೊಫೆಸರ್ ಇನ್ ಲಿಂಗರಾಜ್ ಕಾಲೇಜ್ ಇಂಗ್ಲಿಷ್ ಪ್ರೊಫೆಸರ್ ಆದ್ರೆ ಒಂದು ಮಾತು ಹೇಳಿದ್ರು ಮಕ್ಕಳು ಆದ್ರೆ ಅದನ್ನ ನಮ್ಮ ಶಿಕ್ಷಕರು ಯಾಕಂದ್ರೆ ಕಲೆ ಅದು ಹಿಂದಿನ ಏನಂತಾರೆ ಗಣಕಿ ಹುಡುಗಿ ಬರಬಾರ್ದು ಹಂಗೆ ಅದಕ್ಕೆ ನಮ್ಮ ಮಕ್ಕಳು ನಮ್ಮ ಅದೊಂದು ಏನಿದೆ ಅಲ್ಲ ಕಲೆ ಅಂತ ಇನ್ನೊಂದು ಇವತ್ತೇನು ಮಾಡಿರಲ್ಲ ಇದು 14 ಮಕ್ಕಳು 14 ಅಂತ ಅದರಲ್ಲಿ ಯಶಸ್ಸು ಕಂಡಿದ್ದನ್ನ ಅವ್ರಿಗೇನು ಇವತ್ತು ಗೌರವಿಸಿ ಸತ್ಕರಿಸುವ ಒಂದು ಕಾರ್ಯ ಮಹತ್ ಕಾರ್ಯ ಮಾಡ್ಯಾರ ಅದು ಅತ್ಯಂತ ಪವಿತ್ರ ಕಾರ್ಯ ಅತ್ಯಂತ ಮಹತ್ವದ ಕಾರ್ಯ। ಯಾಕೆ ಹೇಳ್ತೀವಿ ಸರ್ ಇವತ್ತೇನು 14 ಮಕ್ಕಳಿಗೆ ನೀವು ಸತ್ಕಾರ ಮಾಡಿದ್ರಿ ಆ ಸತ್ಕಾರ ಮಾಡೋದು ಅವರಿಗೆ ಮಾತ್ರ ಪರಿಣಾಮ ಬೀರುವುದಿಲ್ಲ ಇನ್ನುಳಿದ ಮಕ್ಕಳಿಗೆ ಕೂಡ ಪ್ರೋತ್ಸಾಹ ಆ ಇನ್ನುಳಿದ ಕಲಿತಕ್ಕಂಥ ಮಕ್ಕಳಿಗೆ ಅಷ್ಟೇ ಅಲ್ಲ ಅವ್ರ ಜೊತೆಗೆ ಬಂದಿರತಕ್ಕಂಥ ಅಂತಂದಿರು ಅತ್ತಂಗಿರು ಎಲ್ಲ ಒಂದು ಪರಿಣಾಮ ಗಾಢವಾದ ಪರಿಣಾಮ ಬೀರುತ್ತೆ। ಯಾಕಂದ್ರೆ ಸೊ ನಾನೇ ಉದಾಹರಣೆ ಇರ್ತೀನಿ ನಂದೇ ಉದಾಹರಣೆ ನನಗೊಂದು ಬಹುಮಾನ ಕೊಟ್ಟರೆ ನನ್ನ ಹಿರುಪುಡಿ ಕಲಿ ಹಿರುಪುಡಿ ನಮ್ಮ ಊರು ಹಿರುಪುಡಿ ಕಲಿಬೇಕಾದ್ರೆ ನಾನು ಏಳನೇ ನಮ್ಮ ಶಾಲೆ ಹಿಂಗಿರಲ್ರಿ ಎಲ್ಲ ಬಹಳ ಶಾಲೆ ಸುಧಾರಿಸಿದವ ಎಲ್ಲ ಕಟ್ಟಡಗಳು ಚೆನ್ನಾಗಿದ್ದಾವ ಕಲಿಕಾ ವ್ಯವಸ್ಥೆ ಬದಲಾಗಿದೆ ಆವಾಗ ಒಂದು ಶೋರೂಮ್ ಶಾಲೆ ಇತ್ತು ಎಂಟು ದಿವಸಕ್ಕೊಮ್ಮೆ ಅದನ್ನ ಸಾರಿಸ್ತಿದ್ರು ಚಗಣಿ ಸರ್ದು ಸರಿಸೋದು ಸಾರಿಸ್ಬೇಕಾದ್ರೆ ಚಗಣಿ ತಂದು ಕೊಡೋರು ನಾವು ಹುಡುಗಿಯರು ಸರಿಸೋರು ಆ ಸಾರಿಸೋದು ಸಹ ಗಿಡಕ್ಕೆ ವಾರನೇ ಒಂದು ಶೋರೂದು ಇಂಥವೆಲ್ಲ ವ್ಯವಸ್ಥೆ ಇತ್ತು ಒಬ್ಬರ ಟೀಚರ್ ಏಳೈತೆ ಐದನೇ ಆರನೇ ವೇಳೆ ಒಬ್ಬರು ಆರೋಗ್ಯ ಕಳಿಸ್ತು ಸೊ ಈ ರೀತಿಯಾದ ಒಂದು ಮಿಸ್ಟೇಕ್ ಆದ ವ್ಯವಸ್ಥೆ ಆದ್ರೆ ಈಗೆಲ್ಲ ಸುಧಾರಣೆ ಆಗಿದೆ। ಅವಾಗ ಏನಾಯ್ತು ಏಳನೇ ಒಂದು ಬಹುಮಾನ ಇಟ್ಟಿದ್ರು ಎಲ್ಲ ಸರ್ಗಳು ಒಂದು ವಿಷಯಕ್ಕೆ ಒಂದು ಬಹುಮಾನ ಇಡೋರು ಎಷ್ಟು 25 ರೂಪಾಯಿ ನನಗೆ ಸಮಾಜ ಮತ್ತು ಇಂಗ್ಲೀಷ್ನಲ್ಲಿ ಸಿಕ್ಕಿದ್ರಿ 25 ಅದು ನನಗೆ ಭಾಳ ಖುಷಿ ಕೊಡ್ತಾವ ಅದ ಖುಷಿ ಎಲ್ಲಿವರೆಗೆ ಕೊಡ್ತಾವ ನಾನು ನೌಕರಿ ಹತ್ತೋದ ಎಲ್ಲರೂ ಅಂದ್ರೆ ಹೇಳೋದಂದ್ರೆ ನನ್ನ ಮನಸ್ಸಿನಲ್ಲಿ ಆಚೆ ಕಳೆಯೋದಕ್ಕೆ ಅದು ಮುಡಿತು 25,000 ಮುಂದೆ 25,000 ಪರಿಣಾಮ ಏನಾಗ್ಬೇಕ 2019-20 ಮಾನ್ಯ ಮುಖ್ಯಮಂತ್ರಿಗಳಿಂದ ನನಗೆ 25,000 ಬಹುಮಾನ ಜೊತೆಗೆ ಸರ್ವೋತ್ತಮ ಸೇವಾ ಪುರಸ್ಕಾರ ಅದು 25 ರೂಪಾಯಿಯನ್ನ ನನಗೆ ಸರ್ವೋತ್ತಮ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಂದ ಒಂದು ಪ್ರಶಸ್ತಿ ಪಡೆಯುವುದು ಮುಖ್ಯ ಅದ್ರ ಕಾರಣ ಏನಂದ್ರೆ ಆ ದಿವಸ ನನಗೆ ಶಿಕ್ಷಕರು ಹೊಂದಿರತಕ್ಕಂಥ ಬಹುಮಾನದ ಮೊತ್ತ ಅದೇ ರೀತಿ ಇವತ್ತೇನು ಮಕ್ಕಳಿಗೆ ನೀವು ಸತ್ಕರಿಸ್ತೀರಿ ಅದೇ ಅದೇ ಅಚ್ಚಳಿಯದಾಗಿ ಉಳಿತದೆ ಅವರಿಗೆ ಹಿಂಗೆ ನಾವು ಮುಂದೆ ಸಾಧಿಸ್ಬೇಕು ಸಾಧನೆಕೊಂಡು ನಾವು ಸತ್ಕಾರ ನಮಗೆ ಹಿಂಗೆ ಆಗ್ತದೆ ನಾವು ಮುಂದೆ ಹೋಗ್ತೀನಿ ಅದೊಂದು ಪ್ರೋತ್ಸಾಹ ನೀಡ್ತದೆ ಸೊ ಅಂತ ಈ ಒಂದು ವಿಷಯ ನಾನು ಇನ್ನು ಇಷ್ಟೊಂದು ಇಲ್ಲಿ ಈ ಒಂದು ಭಾಗದಲ್ಲಿ ನಾವು ಕಲಿಬೇಕಾದ್ರೆ ಇರಲಿಲ್ಲ ಈ ನವೋದಯನೂ ಇರಲಿಲ್ಲ ಏನು ಒಂದು ಮೊದಲ ಶಾಲೆ ಐತಿ ಅಷ್ಟು ಗೊತ್ತಿತ್ತು ಯಾವುದೋ ನವೋದಯ ಅಂತಾರಂತೆ।
ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡೆಪ್ಯೂಟಿ ಕಮಿಷನರ್ ಸೇಲ್ಸ್ ಟ್ಯಾಕ್ಸ್ ವಿಭಾಗದ ಚಂದ್ರಕಾಂತ್ ಲೋಕರೆ ಅವರು ಸೈನಿಕ ನವೋದಯ ಹಾಗೂ ಆಳ್ವಾಸ್ ಶಾಲೆಗೆ ಆಯ್ಕೆಯಾದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಟ್ರೋಫಿ ನೀಡಿ ಸತ್ಕರಿಸಿದರು. ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಮಕ್ಕಳ ಮುಂದಿನ ಭವಿಷ್ಯವನ್ನು ಉಜ್ವಲಗೊಳಿಸಲು ಪಾಲಕರ ಕರ್ತವ್ಯದ ಬಗ್ಗೆ ಕಿವಿಮಾತು ಹೇಳಿದರು. ಹಾಗೂ ಮಕ್ಕಳು ಮೊಬೈಲ್ ಟಿವಿಗಳನ್ನು ಹೆಚ್ಚಿಗೆ ಬಳಸದೆ ಓದಿನ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು, ಶಿಕ್ಷಕರ ಮಾರ್ಗದರ್ಶನ ಪಡೆದು ತಮ್ಮ ಶೈಕ್ಷಣಿಕ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕೆಂದು ತಿಳಿ ಹೇಳಿದರು. ನಿರ್ದೇಶಕ ಮಂಡಳಿಗೆ ಹಾಗೂ ಇನ್ನಿತರ ಎಲ್ಲರಿಗೂ, ಪತ್ರಕರ್ತರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಕೊನೆಯದಾಗಿ ನನ್ನಿಂದ ಒಂದೆರಡು ಮಾತುಗಳನ್ನು ಅವಕಾಶ ಮಾತುಗಳಿಗೆ ಅವಕಾಶ ಪಟ್ಟಂತ ಸಹೋದರ ಶಿಕ್ಷಣ ಕಾಂಪಿಟೇಷನ್ ಸಂಸ್ಥೆಗೆ ನಾನು ತಿಳಿಸಿ ನನ್ನಿಂದ ಇವತ್ತಿನ ದಿವಸ ಸರ್ವೋದಯ ಶಿಕ್ಷಣ ಕಾಂಪಿಟೇಷನ್ ಸ್ಕೂಲ್ನಿಂದ ಮೂಡುಬಿದ್ರಿ ಆಳ್ವಾಸ್ಗೆ 11 ಜನ ಮಕ್ಕಳು ಅಂದರೆ ಒಂದು ಶಿಕ್ಷ ಚಿಕ್ಕೋಡಿ ಕರ್ನಾಟಕ ರಾಜ್ಯದಿಂದ ಚಿಕ್ಕೋಡಿ ತಾಲೂಕಿನ ಒಂದು ಸಂಸ್ಥೆಯಿಂದ 11 ಜನ ಮಕ್ಕಳು ಸೆಲೆಕ್ಷನ್ ಆಗಿರುತ್ತಾರೆ. ಸರ್ ಕಡೆಯಿಂದ ಬಂದ ಕೂಡಲೇ ಮಾಹಿತಿ ಕೇಳಿದಾಗ ಕರ್ನಾಟಕ ರಾಜ್ಯದಲ್ಲಿ 50,000 ಜನ ಕಾಂಪಿಟೇಷನ್ ಕೊಟ್ಟಾಗ ತಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಕಾಂಪಿಟೇಷನ್ದಾಗಿ ಲೆಕ್ಕ ಮಾಡಿ ನೋಡಿದಾಗ ನಮ್ಮ ಸಂಸ್ಥೆ ಈ ಸರ್ವೋದಯ ಶಿಕ್ಷಣ ಕಾಂಪಿಟೇಷನ್ದಿಂದ 11 ಜನ ಮಕ್ಕಳು ಸೆಲೆಕ್ಷನ್ ಆಗಿರೋದ್ರಿಂದ ಆ ಹೇಗೆ ಮಕ್ಕಳು ಸರ್ ಕಾಂಪಿಟೇಷನ್ ಸ್ಕೂಲ್ ಹೇಗಿರಬೇಕು ಅನ್ನೋದನ್ನು ನಾವು ನೋಡಿ ಕಲಿಬೇಕಾಗತ್ತೆ. ಗುಡ್ಮಿ ಸರ್ ಅವರು ತಮ್ಮ ಪ್ರೀತಿಯಿಂದ ಮಕ್ಕಳಿಗೆ ಕಲಿಸುವ ಪಾಠದಿಂದ ಕಠಿಣವಾಗಿ ಮಕ್ಕಳು ಬಂದು ಬರ್ತಾರೆ, ಹುಡುಗರು ಮಕ್ಕಳು ಬರ್ತಾರೆ, ಕಾಂಪಿಟೇಷನ್ ಏನೋ ಪೇರೆಂಟ್ಸ್ ಅಡ್ಮಿಷನ್ ಮಾಡ್ತಾರೆ, ಅಡೆ ನಾವು ಕಲಿಸ್ತೀವಿ ಹೋಗ್ತಾರೆ ಅಂತ ಹಂಗಿಲ್ಲ. ಶಿಕ್ಷಕರು ಸರ್ ಗುಡ್ಮಿ ಸರ್ ಆಗಲಿ ಹಾಗೂ ಸಹ ಶಿಕ್ಷಕರಾಗಲಿ ಇಲ್ಲಿ ಆಗ ಇಷ್ಟೋತ್ತಿಂದ ಕಾರ್ಯಕ್ರಮದಿಂದ ನಾವು ನೋಡ್ತಾ ಇರೋದ್ರಿಂದ ಎಷ್ಟೋ ಜನ ಮುದ್ದಿನ ಮಕ್ಕಳು ಬಂದು ತಮ್ಮ ಭಾಷಣಗಳಲ್ಲಿ ತಮ್ಮ ಅಳು ಹುರಿದಂಗೆ ಮಾತಾಡಿ ಹೋಗ್ತಾ ಇದ್ರು. ಅದನ್ನು ನಾನು ನೋಡ್ತಾ ಇದ್ದಾಗ ಸರ್ ಹೇಗೆ ತಮ್ಮ ಪ್ರೀತಿ ಪಾತ್ರರಿಂದ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಹಾಗೆ ಕೊಡೆಯದಾಗಿ ಬಿಲ್ಕುಲ್ ಸಮಾರಂಭ ಅಂತ ಹೇಳಿದಾಗ ಗುರುವಿಗೆ ಗುಲಾಮನಾಗುವವರಿಗೆ ಒಳ್ಳೆಯದೆಯ ತಮ್ಮ ಇದನ್ನು ವಿದ್ಯೆ ತಂದಂಗೆ ಗುರುವಿಗೆ ಯಾವಾಗ ಇಲ್ಲಿವರೆಗೆ ಮಕ್ಕಳು ಒಬ್ಬರು ಗುಲಾಮನಾಗಿರ್ಬೇಕಾಗತ್ತೆ ಆವಾಗೇ ತಮಗೊಂದು ಇದನ್ನಾಗತ್ತೆ. ವಿವೇಕಾನಂದರು ಪರಮಹಂಸರಿಗೆ ಹೀಗೆ ವಿವೇಕಾನಂದರಾಗಲಿ ತಮ್ಮ ಗುರುವಿಗೆ ಗುಲಾಮರಾಗಿದ್ದರು. ಆಮೇಲೆ ಗುರುಗಳಿಗೆ ನಾವು ವಿನಯಪೂರ್ವಕವಾಗಿ ಇದ್ದರೆ ಇಂದಿನ ಒಂದಿಲ್ಲ ಒಂದಿನ ನಾವು ಏನಾದರೂ ಸಾಧನೆ ಮಾಡ್ತೀವಿ ಅನ್ನೋಕ್ಕೆ ನಿದರ್ಶನ ಇವತ್ತಿನ 11 ಜನ ಮಕ್ಕಳು ಅಂತ ನಾವು ತಿಳ್ಕೊತೀವಿ ಕಾಂಪಿಟೇಷನ್ ಸ್ಕೂಲ್ದಿಂದ. ಹೀಗೆ ನಾನು ಒಂದೆರಡು ಮಾತುಗಳನ್ನು ಹೇಳಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಇವತ್ತಿನ ಮುಂದಿನ ಭವಿಷ್ಯದ ಮಕ್ಕಳು ಇಂದಿನ ಮಕ್ಕಳ ಮುಂದಿನ ಭವಿಷ್ಯ ಅಂತ ಹೇಳಿ ಒಂದು ಡಾಕ್ಟ್ರು ಇಂಜಿನಿಯರು ಆಗ್ತಾರೆ. ಇದೇ ಸರ ಸರ್ ಕೂಡ ಚೆನ್ನಾಗಿ ಲೊಕ್ರೆ ಸರ್ ಕೂಡ ತಮ್ಮ ಭಾಷಣದಲ್ಲಿ ಕೆಲವೊಂದು ವಿಷಯಗಳನ್ನು ಪ್ರಸ್ತಾವನೆ ಮಾಡಿ ತಮ್ಮ ಸಲಹೆಗಳನ್ನು ಕೊಟ್ಟಿರ್ತಾರೆ. ಮೊಬೈಲ್ ಹಾಗೂ ಟಿವಿ ಇನ್ನಿತರ ಚಟುವಟಿಕೆಗಳನ್ನು ಬಿಟ್ಟು ತಾನು ಮತ್ತೋರ್ವ ಅತಿಥಿಗಳಾದ ಮಲ್ಲೇಶ್ ಲಿಂಬಿಗಡದ್ ಅವರು ಮಾತನಾಡಿ ಈ ತರಬೇತಿ ಸಂಸ್ಥೆ ಅನೇಕ ಮಕ್ಕಳಿಗೆ ದಾರಿದೀಪವಾಗಿದೆ. ಈ ಸಂಸ್ಥೆ ಬೆಳೆಯಲು ಸಂಚಾಲಕರಾದ ಎಸ್ಎನ್ ಗುಡಮಿ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮೀ ಗುಡಮಿ ಅವರ ಶ್ರಮ ಬಹಳಷ್ಟಿದೆ ಎಂದು ಹೇಳಿದರು. ಸಂಚಾಲಕರಾದ ಎಸ್ಎನ್ ಗುಡಮಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಸಂಸ್ಥೆ ಸತತ 17 ವರ್ಷಗಳಿಂದ ಸೈನಿಕ ನವೋದಯ ಆಳ್ವಾಸ್ ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಆಯ್ಕೆಗಾಗಿ ತರಬೇತಿ ನೀಡುತ್ತಿದ್ದು ಸಾಕಷ್ಟು ಮಕ್ಕಳು ಪ್ರತಿ ವರ್ಷ ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆಯಾಗುತ್ತಿದ್ದಾರೆ. ಇದರ ಶ್ರೇಯಸ್ಸು ಸಂಚಾಲಕರ ಜೊತೆಗೆ ಕೈ ಜೋಡಿಸಿದ ಎಲ್ಲ ಶಿಕ್ಷಕರ ಬಳಗಕ್ಕೆ ಸಲ್ಲಬೇಕು ಎಂದು ಹೇಳಿದರು. ನಾವು ಚಿಕ್ಕೋಡಿಗೆ ಬರಬೇಕಾಯಿತು 2010ರಿಂದ 2018ರವರೆಗೆ ಇದೇ ಇಲ್ಲಿ ಮುಂದೆ ಇರತಕ್ಕಂಥ ಕಲ್ಯಾಣ ಮಂಟಪದ ಮುಂದೆ ಇರತಕ್ಕಂಥ ಒಂದು ಕಟ್ಟಡದಲ್ಲಿ ನಾವು ನವೋದಯ ತರಬೇತಿಯನ್ನು ಮಾಡ್ತಾ ಇದ್ದೀವಿ. ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ನವೋದಯ ಶಾಲೆಗೆ ಸೈನಿಕ ಶಾಲೆಗೆ ಆಳ್ವಾಸ್ ಮೂಡಿದ ಶಾಲೆಗೆ ಮೊರಾರ್ಜಿ ಶಾಲೆಗೆ ಈ ರೀತಿ ಆಯ್ಕೆ ಆಗ್ತಾ ಬಂದರು. ಇಲ್ಲಿ ಕೆಲವು ಇಲ್ಲಿ ಒಂದು ಸಮಸ್ಯೆ ಆದ್ರೆ ಒಂದು ಚಿಕ್ಕ ಸಮಸ್ಯೆ ಕಾರಣದಿಂದ ಅವರು ಮಾಡಿದಂತ ಒಂದು ಉಪಕರಣವನ್ನು ನಾವು ಇವತ್ತು ಆ ಜಾಗದಲ್ಲಿ ಹೋಗಿ ಒಂದು ಒಳ್ಳೆಯ ಜಾಗವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಜಾಗವನ್ನು ಖರೀದಿಸಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅವರೇ ಕಾರಣಭೂತರ ಅನ್ನುವಂಥದ್ದು ಅವರಿಗೆ ನಾನು ಬಹಳ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಅವ್ರನ್ನ ಅವತ್ತು ನನಗೆ ಸಮಸ್ಯೆ ಮಾಡಲಿಲ್ಲ ಅಂದ್ರೆ ಇವತ್ತು ನಾನು ಕಟ್ಟಡ ಕಟ್ಟಕ್ಕೆ ಬರ್ತಿದ್ದಿಲ್ಲ, ಆ ಜಾಗ ತಗೋಕಾಗ್ತಿಲ್ಲ. ಅವ್ರಿಗೆ ನಾನು ನಿಜವಾಗಿ ಧನ್ಯವಾದ ಸಲ್ಲಿಸ್ತೇನೆ. ಇವತ್ತು ಸಾಕಷ್ಟು ಮಕ್ಕಳು ಇವತ್ತು ನಮ್ಮಲ್ಲಿ ಎಲ್ಲ ತರಬೇತಿಯನ್ನು ಪಡೆದು
ಸಾಕಷ್ಟು ವಸತಿ ಶಾಲೆಗಳಿಗೆ ಆಯ್ಕೆ ಆಗ್ತದಲ್ಲ ಅದಕ್ಕೆ ನಮ್ಮ ನಾನು ಒಬ್ಬನೇ ಕಾರಣ ಅಲ್ಲ ನಾನು ಹಾಗೂ ವಿಟರ್ ಸರ್ ಹಾಗೂ ನನ್ನ ಸಹ ಶಿಕ್ಷಕ ಬಳಗ ಎಲ್ಲ ಕಾರಣ ಯಾಕಂದ್ರೆ ಅವರು ತಮ್ಮ ಕೊಟ್ಟಂತ ವಿಷಯನ ಬಹಳ ಅಚ್ಚುಕಟ್ಟಾಗಿ ಆ ಮಕ್ಕಳಿಗೆ ಮುಟ್ಟುವಂತೆ ಟೀಚ್ ಮಾಡಿ ಆ ಮಕ್ಕಳನ್ನ ಸ್ಫೂರ್ತಿದಾಯಕವಾಗಿ ಸ್ಪರ್ಧಾತ್ಮಕ ಜಗತ್ತಿಗೆ ಕೊಂಡೊಯ್ದಂತ ಅವರಿಗೂ ಸಹ ನಾನು ಆ ನಮ್ಮ ಸಹ ಶಿಕ್ಷಕ ಬಳಗ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತು ಆಳ್ವಾಸ್ ಶಾಲೆಗೆ ಮೊದಲ ಸುತ್ತಿನಲ್ಲಿ ಅಲ್ಲಿ 40,000 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿದರು ಆ 40,000 ವಿದ್ಯಾರ್ಥಿಗಳಲ್ಲಿ ಕೇವಲ 300 ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಿದರು ಅಂತ ಸಂದರ್ಭದಲ್ಲಿ ನಾವು ಬಸ್ ಅನ್ನು ತೆಗೆದುಕೊಂಡಿದ್ವಿ ಮಕ್ಕಳನ್ನು ಕರೆಕೊಂಡ ಆ ಅಲ್ಲಿ ಜನ ಒಂದು ಜನ ಹಾಗೂ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿದಾಗ ನಾನೇ ಆತಂಕಪಟ್ಟಿದೆ ಈ ವರ್ಷ ನಮ್ಮಲ್ಲಿ ವಿದ್ಯಾರ್ಥಿಗಳು ಎಷ್ಟು ಆಗ್ತಾರೋ ಏನು ಗೊತ್ತಿಲ್ಲ ಆದ್ರೆ ಒಂದು ಕಾನ್ಫಿಡೆನ್ಸ್ ಇತ್ತು ನಾವು ಕಲಿಸಿದೀವಿ ನಕ್ಕಿ ಸೆಲೆಕ್ಷನ್ ಆಗೇ ಆಗ್ತಾರೋ ಒಂದು ಕಾನ್ಫಿಡೆನ್ಸ್ ಇತ್ತು ಆ ಕಾನ್ಫಿಡೆನ್ಸ್ ನನಗೆ ರಿಸಲ್ಟ್ ಬಂದಂತ ಗೊತ್ತಾಯ್ತು 14 ವಿದ್ಯಾರ್ಥಿಗಳು ಒಂದೇ ಸಂಖ್ಯೆ ಸೆಲೆಕ್ಷನ್ ಆದಾಗ ನನಗೆ ಒಂದು ಬಹಳ ಖುಷಿ ತಂತು ಈ ಸಂದರ್ಭದಲ್ಲಿ ಕಾಶಿನಾಥ್ ಮಗದೂಂ ಸದಾಶಿವ್ ನೇಸ್ ಶಿವಪ್ಪ ಪೊಗತ್ಯಾನಟ್ಟಿ ರಮೇಶ್ ಗುಡಮಿ ಗೋಪಾಲ್ ಗುಡಮಿ ಶಿವರಾಯ್ ಮಾಳಿ ಸಿದ್ದಗೌಡ ದೊಡ್ಡಪ್ಪರಪ್ಪನವರ್ ಹಾಗೂ ಮಕ್ಕಳು ಮತ್ತು ಪಾಲಕರು ಉಪಸ್ಥಿತರಿದ್ದರು ಶಿಕ್ಷಕರಾದ ವಿಠಲ್ ಕಾರ್ಯಕ್ರಮ ನಿರೂಪಿಸಿದರು ಬಿಕೆ ಭೋಜೆ ಸ್ವಾಗತಿಸಿದರು ಹಾಗೂ ಶಿಕ್ಷಕಿ ವಿದ್ಯಾ ವಂದಿಸಿದರು